ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಇವತ್ತು ಬುಧವಾರ ನಮ್ಮ ಕರ್ನಾಟಕ ಸರ್ಕಾರದಿಂದ ಭರ್ಜರಿ ಮೇಲೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇದೀಗ ನಮ್ಮ ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೊಟ್ಟಿರುವಂಥದ್ದು. ಹೌದು ವೀಕ್ಷಕರೇ, ಇದು ಡಬಲ್ ತಮಾಕನೆ ಅಂತಲೇ ಹೇಳಬಹುದು. ಬಿಕಾಸ್ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಇದೀಗ ನಿಮ್ಮ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇದೀಗ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಇದೊಂದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುವ ಕಾರಣ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ. ನಾನು ಹೇಳೋದು ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ವಾಚ್ ಮಾಡಿ. ಬಿಕಾಸ್ ಇದೊಂದು 3-4 ನಿಮಿಷದ ವಿಡಿಯೋ ಒಳಗಡೆ ಆಗ್ಬೋದು ಅಷ್ಟೇ. ಸೊ ಪ್ರತಿಯೊಬ್ಬರಿಗೂ ಕೂಡ ಏನ್ ಹೇಳ್ತೇನೆ ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ವೀಕ್ಷಕರೇ, ಈ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರುವಂತಹ ಭರ್ಜರಿ ಗುಡ್ ನ್ಯೂಸ್ಗಳ ಬಗ್ಗೆ ನಾನು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ವೀಕ್ಷಕರೇ, ಇವೆರಡೂ ಅಪ್ಡೇಟ್ ಅನ್ನ ಇದೊಂದೇ ವಿಡಿಯೋದಲ್ಲಿ ತಿಳಿಸ್ತಾನೆ. ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ, ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಬರುತ್ತೆ ಆಲ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಅದೇ ರೀತಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹೌದು ವೀಕ್ಷಕರೇ, ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಲೈಕ್ ಮಾಡಿ ಅಂತ ಹೇಳ್ತೇನೆ. ಬಿಕಾಸ್ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ, ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಕೇಳೋದು ಅಷ್ಟೇ. ಸೊ ಏನೂ ಕೂಡ ಆಗೋದಿಲ್ಲ, ಪಕ್ಕದಲ್ಲಿ ಇರುವಂತಹ ಲೈಕ್ ಮೇಲೆ ಕ್ಲಿಕ್ ಮಾಡಿ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಓಕೆ ವೀಕ್ಷಕರು, ಇವಾಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತಾನೆ. ಇವಾಗ ಮೊದಲನೆಯದಾಗಿ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಅಪ್ಡೇಟು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟು, ಇವು ಎರಡರಲ್ಲಿ ನಾನು ಫಸ್ಟ್ ಒನ್ನು ಈ ಅನ್ನಭಾಗ್ಯ ಯೋಜನೆಯ ಅಪ್ಡೇಟನ್ನು ಚೂಸ್ ಮಾಡ್ತಾನೆ. ವೀಕ್ಷಕರೇ, ಇವತ್ತು ಬುಧವಾರ ಇವತ್ತು 10 ಗಂಟೆ ಮೇಲೆ ನಾನು ಈ ಟೈಮಿಂಗ್ ಆಫ್ ಪ್ರೂಫನ್ನು ಕೂಡ ಮೇಲೆ ತಮಿಳಿನಲ್ಲಿ ಹಾಕಿದ್ದೆ, ಇನ್ನೂ ಒಂದ್ಸರಿ ನಿಮ್ಮ ಮುಂದಿಲ್ಲಿ ಹಾಕ್ತಾನೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇವತ್ತು 10 ಗಂಟೆ ಹೊತ್ತಿನಲ್ಲಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಎರಡೂ ಹಣಗಳು ಒಂದೇ ಟೈಮ್ನಲ್ಲಿ ಕ್ರೆಡಿಟ್ ಆಗಿರುವಂಥದ್ದು. ಹೌದು ವೀಕ್ಷಕರೇ, ಇದೊಂದು ಡಬಲ್ ತಮಾಕ ಅಂತಲೇ ಹೇಳಬಹುದು. ಇಲ್ಲಿ ಸಾಕಷ್ಟು ಜನರು ಕೇಳ್ತಾ ಇದ್ರಿ, ಸರ್ ನಮಗೆ ಹಣ ಯಾವಾಗ ಬರುತ್ತೆ, ಯಾವಾಗ ಬರುತ್ತೆ, ಯಾವಾಗ ಬರುತ್ತೆ ಅಂತ. ಅಂಥವರೇ ಇವತ್ತು ನೀವು ಎಲ್ಲರೂ ತಿಳ್ಕೊಬಹುದು, ನಿಮಗೆ ಇವತ್ತು ಹಣ ಬಂದೇ ಬರುತ್ತೆ. ಬಿಕಾಸ್ ಇವತ್ತು 10 ಗಂಟೆ ಮೇಲ್ಪಟ್ಟೆಯಿಂದನೇ ಇವರು ಈ ಹಣವನ್ನು ಕ್ರೆಡಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಇನ್ನು ನಿಮ್ಮ ಹಣ ಇವತ್ತು ಬರೋದು ಪಕ್ಕ ಅಂತ ನಾನು ನಿಮಗೆ ಮೊನ್ನೆನೇ ತಿಳಿಸಿದ್ದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ನಾನು ಇವತ್ತಂತ ಹೇಳಿದ್ದಿಲ್ಲ. ಎಕ್ಸಾಕ್ಟ್ ಆಗಿ ಇಲ್ಲಿ 3 ಡೇಸನ್ನು ಕೊಟ್ಟಿದ್ದೆ. ನಾನು ಹೇಳಿದ ಥರನೇ ಇವತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಾಗೂ ಅನ್ನಭಾಗ್ಯ ಯೋಜನೆಯ, ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಇಲ್ಲಿ ಕ್ರೆಡಿಟ್ ಆಗಿರುವಂಥದ್ದು. ಹಾಗಾದರೆ ನೀವೆಲ್ಲರೂ ಕೇಳಬಹುದು, ಇದು ಯಾವ ಕಂತಿನ ಹಣ, ಇದು ಯಾವ ತಿಂಗಳ ಅಕ್ಕಿ ಹಣ ಅಂತ. ವೀಕ್ಷಕರೇ ನೋಡಿ, ಇವಾಗ ಇಲ್ಲಿ ಅಕ್ಕಿ ಹಣ ನೋಡೋದಾದರೆ ಇಲ್ಲಿ ಸಾಕಷ್ಟು ಜನರಿಗೆ ಇಲ್ಲಿ ಜನವರಿ ತಿಂಗಳಿದ್ದೆ ಅಕ್ಕಿ ಹಣ ಬಂದಿಲ್ಲ, ಇನ್ನು ಕೆಲವೊಂದಿಷ್ಟು ಜನರಿಗೆ ಬಂದಿದೆ. ಆದರೆ ಬಂದವರಿಗೆಲ್ಲ ನಾನು ಇವಾಗ ಹೇಳ್ತಾ ಇರೋದು, ಯಾರಿಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಂದಿದೆ ಅಂಥವರಿಗೆ ಇವತ್ತು ಬಂದಿರುವಂಥದ್ದು ಇದು ಫೆಬ್ರವರಿ ತಿಂಗಳಿನ ಅಕ್ಕಿ ಹಣ ಆಗಿರುತ್ತೆ. ಹೌದು ವೀಕ್ಷಕರೇ, ಇದು ಫೆಬ್ರವರಿ ತಿಂಗಳಿನ ಅಕ್ಕಿ ಹಣ. ಇಲ್ಲಿ ಜನವರಿ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ, ನಿಮಗೆ ಇನ್ನೇನು 2-3 ದಿನದ ಒಳಗಾಗಿ ನಿಮಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ಅಕ್ಕಿ ಹಣವನ್ನು ಇವರು ಕ್ರೆಡಿಟ್ ಮಾಡಲಿದ್ದಾರೆ. ಇವಾಗ ಈ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ಇದು ಅಂತ ನೋಡೋದಾದ್ರೆ ವೀಕ್ಷಕರೇ ನೋಡಿ, ಇದು 7ನೆಯ ಕಂತಿನ ಹಣ ಆಗಿರುತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯದು. ಅಂತಂದರೆ ನೀವೆಲ್ಲರೂ ಕೇಳಬಹುದು, ಸರ್ ನಮಗೆ ಇನ್ನೂ 7ನೆಯ ಕಂತಿನ ಹಣ ಬಂದಿಲ್ಲ ಅಂತ. ಯಾರ್ಯಾರಿಗೆ ಬಂದಿದೆ, ಯಾರ್ಯಾರಿಗೆ ಬಂದಿಲ್ಲ, ಅವರು ಕೆಳಗಡೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ನಿಮಗೆ ಬಂದಿದೆ, ಮತ್ತು ಅನ್ನಭಾಗ್ಯ ಯೋಜನೆಯ ಯಾವ ಕಂತಿನ ಹಣ ನಿಮಗೆ ಬರೋದು ಬಾಕಿ ಇದೆ, ಯಾವುದು ಬಂದಿದೆ, ಇವೆಲ್ಲವನ್ನು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ರಿಪ್ಲೈ ಮಾಡ್ತಾನೆ. ಅಥವಾ ನಿಮ್ಮ ಕೆಳಗಡೆ ಕಾಮೆಂಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಅಲ್ಲೇ ನಾನು ನಿಮಗೆ ಕಾಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ವೀಕ್ಷಕರೇ, ಇವೆರಡೂ ಭರ್ಜರಿ ಗುಡ್ ನ್ಯೂಸು ಇವತ್ತೇ ಬಂದಿರುವಂಥವು. ಇಲ್ಲಿ ಟೋಟಲಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಸಾಕಷ್ಟು ಜನರ ಮುಖದಲ್ಲಿ ಸ್ವಲ್ಪ ನಗು ಬಂದಿದೆ ಇವತ್ತು. ಈ ಖುಷಿಗಾದರೂ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರೆ ಎಲ್ಲರೂ ಕೂಡ ಈ ಅನ್ನಭಾಗ್ಯ ಯೋಜನೆಯ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ವೇಟ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು. ಜೆನ್ಯೂನ್ ಆಗಿರುತ್ತೆ, ಏನೂ ಕೂಡ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ ಇದು ಸುಳ್ಳ ಅಥವಾ ಇದು ನಿಜ ಅಲ್ಲ ಅಂತ. ಯಾವುದೇ ರೀತಿ ಇದು ಸುಳ್ಳು ಸುದ್ದಿ ಅಲ್ಲ. ವೀಕ್ಷಕರೇ, ಇಂಥ ವಿಡಿಯೋನ ನೀವು ಶೇರ್ ಮಾಡ್ಬೋದು, ಕಣ್ಣು ಮುಚ್ಕೊಂಡು ಶೇರ್ ಮಾಡ್ಬೋದು. ಮತ್ತು ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನನ್ನೇ ತೊಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ, ಹ್ಯಾವ್ ಎ ನೈಸ್ ಡೇ.